ಇನ್ನು ಬೆಂಗಳೂರಿನ ಗುಂಡಿ ಗಂಡಾಂತರಕ್ಕೆ ಮತ್ತೆ ಗಡುವನ್ನು ನೀಡಲಾಗಿದೆ. ಗುಂಡಿ ಮುಚ್ಚೋದಕ್ಕೆ ಮತ್ತೆ 3 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಆಯುಕ್ತರು. ಹವಾಮಾನದ ನೆಪ ಹೇಳಿ ಈ ಕಾಮಗಾರಿಯನ್ನು ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇನ್ನೂ 2 ದಿನಗಳ ಕಾಲ ಮಳೆಯ ಮುನ್ಸೂಚನೆ ಇದೆ. ಹಾಗಾಗಿ ಈ ಮಳೆಯೇ ಎಲ್ಲ ಒಂದು ಕಡೆಯಲ್ಲಿ ಪಾಲಿಕೆಗೆ ವರದಾನ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಗುಂಡಿ ಮುಚ್ಚೋದಕ್ಕೆ ಇವತ್ತಿಗೆ ಡೆಡ್ಲೈನ್ ಅನ್ನು ತುಷಾರ್ ಗಿರಿನಾಥ್ ಅವರು ಕೊಟ್ಟಿದ್ದರು. ಆದರೆ ಸದ್ಯಕ್ಕೆ ನವೆಂಬರ್ 19 ಕ್ಕೆ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಅನ್ನು ಮುಂದೂಡಿದ್ದಾರೆ. ವೈಟ್ ಸರ್, ನಮ್ಮದು ವೈಟ್ ಟಾಪಿಂಗ್ ರೋಡ್ ಇದೆ. ಆ ವೈಟ್ ಟಾಪಿಂಗ್ ರೋಡ್ಗೆ ಟ್ರಾಫಿಕ್ ಸಂಚಾರನೆ ಜಾಸ್ತಿ ಇರುವುದರಿಂದ, ಸಂಚಾರ ಜಾಸ್ತಿ ಇರುವುದರಿಂದ ನಾವು 15 20 ದಿವಸದಿಂದನೇ ಕೂಡ ಸೆಕೆಂಡ್ ಸೈಡ್ಗೆ ವೈಟ್ ಟಾಪಿಂಗ್ ಮಾಡ್ಕೊಂಡು ಲೈಟ್ ಟ್ರಾಫಿಕ್ಗೆ ಬಿಡಬೇಕು ಅಂತಾನೂ ಹೇಳಿದ್ದೀವಿ. ಅವರು ವಿಐಪಿ ವಿಸಿಟ್ ಇರುವುದರಿಂದ ಅದೆಲ್ಲ ಆಮೇಲೆ ಮಾಡಿ ಅಂತ ಹೇಳಿರುವುದರಿಂದ ನಾವು ಅಲ್ಲಿ ಇರ್ತಕ್ಕಂಥ ಬರೀ ಗುಂಡಿ ವ್ಯವಸ್ಥೆ ಇತ್ಯಾದಿ ನೋಡ್ತೀವಿ. ಅಲ್ಲಿ ಒಂದು ಸೈಡ್ ತುಂಬ ಚೆನ್ನಾಗಿ ವೈಟ್ ಟಾಪಿಂಗ್ ಬಂದುಬಿಟ್ಟಿದೆ. ಪಕ್ಕದಲ್ಲಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ವೇರ್ ದ ಕನ್ವಾಯ್ ವಿಲ್ ಟೇಕ್ ಅ ಟನ್ ಅಷ್ಟಕ್ಕೆ ಮಾತ್ರ ಮಾಡಿ ಮುಂದೆ ವೈಟ್ ಟಾಪಿಂಗೇ ಮಾಡ್ತೀವಿ. ಈಗ ನಮ್ಮ ಟ್ರಾಫಿಕ್ ಪ್ಲ್ಯಾನ್ ಪ್ರಕಾರ ಕನ್ವಾಯ್ಗೆ ಹೋಗ್ಲಿಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ನಮ್ಮ ವೈಟ್ ಟಾಪಿಂಗ್ ರೋಡ್ನಲ್ಲಿನೇ ಹೋಗ್ತಾರೆ. ವೈಟ್ ಟಾಪಿಂಗ್ ಡಿಲೇ ಆಗಿದ್ದು ಬಿಕಾಸ್ ಪೊಲೀಸಿಂದ ಪರ್ಮಿಷನ್ ಸಿಗ್ತಾ ಇಲ್ಲ. ಇಟ್ ಇಸ್ ಅ ವೆರಿ ವೆರಿ ಹೆವಿ ಟ್ರಾಫಿಕ್ ಏರಿಯಾ. ಈಗ ಅವರು ಬೇಕು ಅಂದರೆ 15 20 ದಿವಸ ಬೇಕಾಗಿರುತ್ತೆ ಕ್ಯೂರಿಂಗ್ ಇತ್ಯಾದಿಗಾಗಿ. ನಾವು ಒಂದು ಅವರಿಗೆ ಇದನ್ನು ಕೊಟ್ಟಿದ್ದೆ, ಒಂದು ಸೊಲ್ಯೂಷನ್. 5 ದಿವಸ ಕೆಲಸ, 5 ದಿವಸ ಲೈಟ್ ಟ್ರಾಫಿಕ್ ವೆಹಿಕಲ್ಕ್ಕೆ ಬಿಡಿ, ಉಳಿದು ಎಲ್ಲ ಸಂಚಾರಕ್ಕೆ ಬೇರೆ ಡೈವರ್ಟ್ ಮಾಡೋಣ ಅಂತ. ಇದು ಟ್ರಾಫಿಕ್ ಅದು ನಮ್ಮ VIP ಮೂಮೆಂಟ್ ಮುಗಿದ ಮೇಲೆ ಮಾಡಿ ಅಂತ, ಬಿಕಾಸ್ ಆ ಟೈಮ್ಗೆ ಇದು ಬ್ಯಾಕಪ್ ರೋಡ್ ಅಂತ ಇತ್ತು. ಸೊ ಈಗಲೂ ಇದನ್ನು ಬ್ಯಾಕಪ್ ರೋಡೇ ಇರುತ್ತೆ ಅಥವಾ ಏನು ಗೊತ್ತಿಲ್ಲ. ಸೊ ಹೀಗಾಗಿ ಅವರು ಇದು ಆದಮೇಲೆ ಮಾಡಿ ಅಂತ ಹೇಳಿದ್ದಾರೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.